ಅಧ್ಯಕ್ಷ ಅಲ್ಲ ಮಾತಾಡ್ಲಿಕ್ಕೆ ಅವ್ರು ಮತ್ತೆ ಆಮೇಲೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮಂಡನೆ ವಿಚಾರದಲ್ಲಿ ಮಾತಾಡಲಿಕ್ಕೆ, ಬಜೆಟ್ನ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಬಜೆಟನ್ನು ಮಂಡನೆ ಮಾಡಿದ್ದಾರೆ, 265,000 ಕೋಟಿಗೂ ಅಧಿಕವಾಗಿ ನಾವು ಈ ರಾಜ್ಯದ ಮುಂದಿನ ವರ್ಷದ 22-23 ಹಣವನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದಾಗ ಅದು ಯಾವ ಮೂಲದಿಂದ ನಾವು ತರ್ತೀವಿ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್, ಮಿನಿ ವಿಧಾನಸಭೆ ಇನ್ನೊಂದು ನಡೀತೈತಲ್ಲ, ಮಿನಿ ವಿಧಾನಸಭೆ ಅಲ್ಲೊಂದು ನಡೀತೈತೆ. ಸದಸ್ಯರಲ್ಲಿ ಪರಸ್ಪರ ಮಾತಾಡಬಾರ್ದು ದಯವಿಟ್ಟು. ಕಳಸಪ್ಪ ಬಂಡಿ ಅವರು, ಮಾದೇವಪ್ಪ ಯಾದವಾಡ್ ಅವರು, ಅಲ್ಲ ಅಲ್ಲ, ನಾನೇ ಮಾತಾಡಕ್ಕೆ ಆತ ಇಲ್ಲಪ್ಪ, ನಿಮ್ಮ ಮಾತು ನಮಗೆ ಕೇಳ್ತಾ ಐತೆ. ಇದು ಸಂಪ್ರದಾಯ ಅಲ್ಲ ಅಂತೇಳಿ ನನ್ನ ಭಾವನೆ. ಈ ರೀತಿ ಆಗಬಾರ್ದು ವಿಧಾನಸಭೆಗಳು. ಯಾರ್ಯಾರು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ನಿಂತ್ಕೊಂಡು ಮಾತುಕತೆ ಮಾಡೋದಾದರೆ ವಿಧಾನಸಭೆ ಯಾಕೆ ನಡಿಬೇಕು? ಆಚೆ ಕಡೆ ಲೋನ್ಸ್ ಅಂತ ಅದಕ್ಕೆ ಇಟ್ಟಿರಲ್ಲ. ಆಯ್ತು, ನಾವು ನಿಷ್ಠುರ್ವಾಗಿ ಮಾತಾಡ್ಬೇಕು ಅಂದಾಗ ಬಂದ ಅಕ್ಕಪಕ್ಕ ಮಾತಾಡ್ತೀವಿ. ಈಗ ಏನೋ ಚೂರು ಮಾತಾಡಿದ್ರೆ ಒಂದು ಗಂಟಿಂದ ಮಾತಾಡ್ತೇವೆ. ಅದಕ್ಕೆ ಕಾಫಿ ಟೀ ಎಲ್ಲನೂ ಇಟ್ಟು ಬಲ್ರಪ್ಪ ಅಂತ ಕರಿತಾವ್ರ ಶಿವಲಿಂಗಣ್ಣ. ಇವತ್ತು ಮಾತಾಡೋ ಮೂಡಲ್ಲಿದ್ದಾರೆ, ಮಾತಾಡಕ್ ಕೊಡ್ರಪ್ಪ. ಮಾತಾಡೋ, ನಾನು ಮಾತಾಡ್ತೀನಿ. ಪಾಪ ಅವರು ಏನೋ ದೇಶಪಾಂಡೆ ಅವರು ಇದು ಮಾಡಿದ್ರು. ಈಗ ಇಲ್ಲಿ ಬಂದು ಇದು ಎಷ್ಟು ಇದು ಮಾಡಿ ವ್ಯಯ ಮಾಡಿ ನಾವು ಬಜೆಟ್ನ ಇದನ್ನು ಭಾಷಣ ಮಾಡ್ತಾ ಇದ್ವಿ. ಈ ರಾಜ್ಯದ ಜನಕ್ಕೆ ಈ ಬಜೆಟ್ಟಿನ ಬಗ್ಗೆ ಏನು ಅನ್ನೋದನ್ನ ಎಲ್ಲ ಮಾತನಾಡಿದ್ದಾರೆ. ಆದರೆ ನಮಗೂ ಅವಕಾಶ ಕೊಟ್ಟಾಗ ನಾವು ಮಾತನಾಡ್ಬೇಕಲ್ಲ. ಮಾತನಾಡೋಂಥ ಸಂದರ್ಭದಲ್ಲಿ ಎಲ್ಲ ನಮಗೆ ತಿಳಿದಿರೋಂಥ ವಿಚಾರನ ಈ ರಾಜ್ಯದ ಜನಕ್ಕೆ ಈಗೇನು ಎಲ್ಲ ಕಡೆ ನೋಡ್ತಾರೆ, ಡೈರೆಕ್ಟ್ ಲೈವ್ ಇರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಈ ರಾಜ್ಯದ ಜನ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ, ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ರೆಸಿಪ್ಟ್ಸ್ ಏನು, ಯಾವ ಮೂಲದಿಂದ ಆದಾಯನ ತೆಗಿತೀವಿ, ರಾಜಸ್ವ ನಮ್ಮ ರಾಜ್ಯದ ಸ್ವಂತ ತೆರಿಗೆಯ ಮುಖಾಂತರ ನಾವು ಯಾವ ರೀತಿ ಹಣನ ಎಷ್ಟನ್ನ ಸಂಪಾದನೆ ಮಾಡ್ತೀವಿ ಅಂತಕ್ಕಂಥದ್ದು ನಾನು ತೀರಾ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ.